ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನನ್ನ ವಿಡಿಯೋದಲ್ಲಿ ಕಾರ್ನ ಯೂಸ್ ಮಾಡಿಕೊಂಡು ಪಕೋಡ ಹೇಗೆ ಮಾಡ್ಕೊಳೋದು ಈಸಿಯಾಗಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಪಕೋಡ ತಿನ್ನಬೇಕು ಅನಿಸಿದಾಗ ಯೂಶ್ವಲಿ ಆನಿಯನ್ ಯೂಸ್ ಮಾಡ್ಕೊಂಡು ನಾವು ಪಕೋಡ ಮಾಡ್ಕೊತೀವಿ. ಬಟ್ ನಾನು ತೋರಿಸಿರೋ ಥರ ಒಂದ್ಸಲ ಸ್ವೀಟ್ ಕಾರ್ನ ಯೂಸ್ ಮಾಡಿಕೊಂಡು ನೀವು ಪಕೋಡ ಮಾಡ್ಕೊಂಡು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈಗ ನೋಡ್ತಾ ಇದ್ದೀರಲ್ಲ, ಈ ಥರ ಪ್ರೆಸ್ ಮಾಡಿದ್ರೆ ಪಕೋಡ ನಮಗೆ ಫುಲ್ಲು ಪೀಸ್ವಸ್ ಆಗಬೇಕು, ಅಂದರೆ ಅಷ್ಟು ಕ್ರಿಸ್ಪಿಯಾಗಿರಬೇಕು ಪಕೋಡ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಫಸ್ಟಿಗೆ ಒಂದು ಪ್ಯಾನಿಗೆ ಆಯಿಲ್ನ ಹಾಕ್ಕೊತ ಇದ್ದೀನಿ. ನಾವು ಪಕೋಡನ ಬೇಯಿಸ್ಲಿಕ್ಕೆ ಆಯಿಲ್ನ ಮುಂಚೆನೇ ಕಾಯಕ್ಕೆ ಇಟ್ಕೊತ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡಲಿಕ್ಕೆ ಎಣ್ಣೆನ ಹಾಕ್ಕೊಂಡು ನಾವು ಬಿಸಿ ಇಟ್ಕೊಂಡಿರೋಣ. ನೆಕ್ಸ್ಟು ನಾವು ಪಕೋಡನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನಿಲ್ಲಿ ಒಂದು ಬೌಲ್ಗೆ ಒಂದು ದೊಡ್ಡ ಬೌಲ್ ಆಗುವಷ್ಟು ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ. ಇಲ್ಲಾಂದರೆ ನೀವು ಫ್ರೋಜನ್ ಸ್ವೀಟ್ ಕಾರ್ನ್ಸ್ನಾದ್ರು ತೊಗೊಬೋದು. ನೆಕ್ಸ್ಟು ನಾನು ಒಂದು ಸಣ್ಣ ಈರುಳ್ಳಿನ ಸೇರಿಸ್ತೀನಿ. ಈರುಳ್ಳಿನ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಅದೇ ಫ್ಲೇವರ್ಸ್ ಬಂದುಬಿಡುತ್ತೆ, ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ. ನೆಕ್ಸ್ಟು ಒಂದು 6-7 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಕಡಲೆ ಹಿಟ್ಟನ್ನ ಬೇಕಾದರೆ ಮತ್ತೆ ಹಾಕೋಣ, ನಾವು ಪಕೋಡ ಆಗಿರೋದ್ರಿಂದ ಹಿಟ್ಟು ಸ್ವಲ್ಪ ಕಮ್ಮಿನೇ ಹಾಕ್ಕೊಬೇಕು. ನೆಕ್ಸ್ಟು ಒಂದು 2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊತಾ ಇದ್ದೀನಿ, ಇದು ಕ್ರಿಸ್ಪಿನೆಸ್ ಬರಲಿಕ್ಕೆ. ಕಾರ್ನ್ಫ್ಲೋರ್ ಇಲ್ಲ ಅಂದರೂ 2 ಸ್ಪೂನ್ ಅಕ್ಕಿ ಹಿಟ್ಟನ್ನ ಆದರೂ ಹಾಕ್ಕೊಬೋದು. ನೆಕ್ಸ್ಟು ಒಂದು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ತೀವಿ. ಒಂದು 1/4 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ, ಯಾಕೆಂದರೆ ಸ್ವೀಟ್ ಕಾರ್ನ್ ಆಗಿರೋದ್ರಿಂದ ಸ್ವೀಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ವಲ್ಪ ಖಾರ ಇಷ್ಟಪಡೋರು ಖಾರ ಜಾಸ್ತಿ ಹಾಕ್ಕೊಳ್ಳಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಇಂಗನ್ನು ಸೇರಿಸ್ಕೊಬೇಕಾಗುತ್ತೆ. ಇಂಗು ಪೌಡ್ರು ಇಲ್ಲ ಪೇಸ್ಟ್ ಥರ ಇರುತ್ತಲ್ಲ, ಯಾವುದಾದ್ರೂ ಆಯಿತು, ಒಂದೇ ಒಂದು ಚಿಟಕಿ ಹಾಕುವಷ್ಟು ಇಂಗನ್ನು ಸೇರಿಸಿದ್ದೀನಿ ಅಷ್ಟೇ ನಾನು. ಈಗ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಎಲ್ಲನೂ ಪೌಡರು ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಫ್ರೋಜನ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ಮಾಯ್ಚರ್ ಕಂಟೆಂಟ್ ಇರುತ್ತೆ, ಹಾಗಾಗಿ ಅದು ನೀರು ಬಿಟ್ಕೊಳುತ್ತೆ ಸಡನ್ನಾಗಿ, ಹಾಗಾಗಿ ನೀರನ್ನ ನೋಡಾಕೊಳ್ಳಿ. ನಾವು ಯೂಶ್ವಲ್ಲು ಸ್ವೀಟ್ ಕಾರ್ನ್ ನಾರ್ಮಲ್ ಆದರೆ ನಾವು ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಡ್ರೈ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ಥರ. ಈಗ ಡ್ರೈ ಮಿಕ್ಸ್ ಆದಮೇಲೆ ನಾವು ಒಂದು 2 ಸ್ಪೂನ್ ಆಗುವಷ್ಟು ನೀರನ್ನ ಹಾಕ್ಕೊಬೇಕು. ಸ್ಪೂನಲ್ಲೇ ಹಾಕ್ಕೊಳ್ಳಿ ಬೇಕಾದರೆ ಅದು ನಡೆಯುತ್ತೆ, ಬಟ್ ಜಾಸ್ತಿ ಆದರೆ ಪಕೋಡ ಫುಲ್ ಹಾಳಾಗ್ಬಿಡುತ್ತೆ, ಹಾಗಾಗಿ 2 ಸ್ಪೂನ್ ಆಗುವಷ್ಟು ನಾವು ನೀರನ್ನ ಹಾಕ್ಕೊಳ್ಳೋಣ. ನೋಡಿ, ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಡ್ರೈ ಡ್ರೈ ಅನ್ನಿಸ್ತಾ ಇದೆ, ನಿಮಗೆ ಹಿಟ್ಟು ಕಮ್ಮಿ ಅನ್ನಿಸ್ತಾ ಇದೆ ಇವಾಗ ನನಗೆ, ಹಾಗಾಗಿ ನಾನು ಮತ್ತೆ ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡೆ. ನಿಮಗೆ ಕರೆಕ್ಟ್ ಅನಿಸಿದ್ರೆ ಅಷ್ಟಕ್ಕೆ ಬಿಟ್ಬಿಡಿ. ನನಗೆ ಇಲ್ಲಿ ಸ್ವಲ್ಪ ನೋಡಿದ್ರೆ ಗೊತ್ತಾಗ್ತಾ ಇದೆ, ಒಂದಕ್ಕೊಂದು ಒಂತಾ ಇಲ್ಲ, ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ, ಹಾಗಾಗಿ ನಾನಿಲ್ಲಿ ಒಂದು 2 ಸ್ಪೂನ್ ಎಕ್ಸ್ಟ್ರಾ ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಮಿಕ್ಸ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ, ಆ ಕಮ್ಮಿ ಅನಿಸಿದ್ರೆ ನೀವು ಕೂಡ ಬೇಕಾದರೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ. 2 ಸ್ಪೂನು ಸೇರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಸೇರಿಸಿದ್ರೆ ಸಾಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನೀರು ಬೇಕು ಅನಿಸಿದ್ರೆ ಒಂದೊಂದೇ ಸ್ಪೂನ್ ಆದರೂ ಸಹ ಹಾಕ್ಕೊಂಡ್ರೆ ಸಾಕು, ನೀವು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಈಗ ಡ್ರೈ ಆಗಿದೆಲ್ಲ, ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ಒಂದು 2 ಸ್ಪೂನ್ ಆಗುವಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಹಿಟ್ಟು ನಾರ್ಮಲ್ ನಾವು ಪಕೋಡ ಮಾಡಬೇಕಾದ್ರೆ ಸ್ವಲ್ಪ ಡ್ರೈ ಇದ್ರೇ ಒಳ್ಳೆಯದು, ಆಗಲೇ ನಮಗೆ ಆ ಕ್ರಿಸ್ಪಿನೆಸ್ ಬರೋದು, ಹಾಗಾಗಿ ನೀರು ಸ್ವಲ್ಪ ಕಮ್ಮಿನೇ ಇರಲಿ. ನಾವು ಈ ಥರ ಇಟ್ಕೊಂಡ್ರೆ ಸ್ವಲ್ಪ ಅಂಟಿದ್ರೆ ಸಾಕು, ಒಂದಕ್ಕೊಂದು ಹೊಂದ್ಕೊಂಡ್ರೆ ಸಾಕು ನಮಗೆ ಪಕೋಡ ಬಿಡಲಿಕ್ಕೆ. ನೋಡಿ, ಈ ಥರ ಬಿಡೋಕ್ಕೆ ಇಷ್ಟು ಅಂಟಿದ್ರೆ ಸಾಕು, ಈ ಥರ ಇದ್ದರೆ ಮಾತ್ರ ನಮಗೆ ಕ್ರಿಸ್ಪಿಯಾಗಿ ಪಕೋಡ ರೆಡಿ ಆಗುತ್ತೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ನಾನೊಂದು ಮೇಯ್ನ್ ಟಿಪ್ ಅಂದರೆ, ಇದಕ್ಕೆ ನಾವು ಕಾಯಕ್ಕೆ ಇಟ್ಟಿದ್ವಲ್ಲ ಬಿಸಿ ಎಣ್ಣೆನ, ಒಂದು 2 ಸ್ಪೂನ್ ಆಗುವಷ್ಟು ಹಾಕ್ಕೊಬೇಕು. ಅದಕ್ಕೆ ನಾನು ಮುಂಚೆನೇ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದು. ಒಂದು 2 ಸ್ಪೂನ್ ಆಗುವಷ್ಟು ಬಿಸಿ ಎಣ್ಣೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರಂತೂ ಪಕೋಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟಿಯಾಗಿ. ನೋಡಿ, ಇವಾಗ ಹಿಟ್ಟು ರೆಡಿಯಾಗಿದೆ. ಫೈನಲಾಗಿ ಇದಕ್ಕೆ ಸಣ್ಣಗೆಚ್ಚಿಟ್ಟಿರುವಂಥ ಕರಿಬೇವಿನ ಸೇರಿಸ್ತಾ ಇದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಫೈನಲಾಗಿ ಸೇರಿಸ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಾಗುತ್ತೆ. ನೋಡಿ, ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ನಾವು ಫ್ರೈ ಮಾಡ್ಕೊಳ್ಳೋಣ. ಪಕೋಡನೂ ಅಷ್ಟೇ, ಇದಕ್ಕೇನು ಶೇಪ್ ಇರಲ್ಲ, ಡೈರೆಕ್ಟ್ ನಿಮಗೆ ಹೇಗೆ ಬೇಕೋ ಅದಕ್ಕೆ, ಬಟ್ ಸಣ್ಣ ಸಣ್ಣದಾಗಿ ಬಿಟ್ಟರೆ ನಿಮಗೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಸಣ್ಣ ಸೈಜಿಗೆ ಬಿಟ್ಕೊಳ್ಳಿ. ಈಗ ನೋಡಿ, ಹಿಟ್ಟು ರೆಡಿಯಾಗಿದೆ, ಎಣ್ಣೆ ಕೂಡ ತುಂಬ ಚೆನ್ನಾಗಿ ಕಾದಿದೆ. ಇವಾಗ ನಾವು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು
ನಾವು ಪಕೋಡನ ಬಿಡಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಒಂದೇ ಸಲ ಬೆಂದ್ಬಿಡುತ್ತೆ, ಒಳಗಡೆ ಬಂದಿರಲ್ಲ, ಆಗ ಕ್ರಿಸ್ಪಿನೆಸ್ ಬರಲ್ಲ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಸಣ್ಣ ಸಣ್ಣ ಸೈಜಲ್ಲಿ ನಾವು ಪಕೋಡನ ಫ್ರೈಗೆ ಬಿಡೋಣ. ನೋಡ್ತಾ ಇದ್ದೀರಲ್ಲ ಬಾಣಲಿಗೆ ಎಷ್ಟು ಹಿಡಿಯುತ್ತೋ ಅಷ್ಟೂ ಒಂದೇ ಸಲ ಬಿಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ. ಮತ್ತು ನಾವು ಹಿಟ್ಟನ್ನು ಜಾಸ್ತಿ ಹೊತ್ತು ಇಡೋಂಗಿಲ್ಲ, ನಾವು ಹಿಟ್ಟಷ್ಟು ನೀರು ಬಿಟ್ಕೊಂಡ್ಬಿಡುತ್ತೆ, ಆವಾಗ ನಮಗೆ ಪಕೋಡ ಆಗಲ್ಲ, ಈ ಬೋಂಡ ಎಷ್ಟು ಸಾಫ್ಟಾಗಿ ಬರುತ್ತಲ್ಲ ಆ ಥರ ಆಗಿಬಿಡುತ್ತೆ. ನಮಗೆ ಪಕೋಡ ಬೇಕು ಅಂದಾಗ ನಾವು ತಕ್ಷಣ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮುಂಚೆನೇ ಡಿಸೈಡ್ ಮಾಡಿಕೊಂಡು ಅಷ್ಟನ್ನು ಮಾತ್ರ ಪ್ರಿಪೇರ್ ಮಾಡಿಕೊಂಡು ನೀವು ಪಕೋಡನ ಮಾಡ್ಕೊಬೋದು. ನೋಡಿ ಎಲ್ಲನೂ ಬಿಟ್ಟಿದ್ದೀನಿ. ಇದನ್ನೊಂದು 2 ನಿಮಿಷ ಹಾಗೆ ಬಿಟ್ಬಿಡ್ಬೇಕು. ನಾವು ಸಡನ್ನಾಗಿ ಕೈ ಆಡ್ಸೋಕ್ಕೋದ್ರೆ ನಮಗೆ ಫುಲ್ಲು ಕಾರ್ನೆಲ್ಲ ಸಪ್ರೇಟ್ ಆಗಿಬಿಡುತ್ತೆ. ಹಾಗಾಗಿ ಒಂದು 2 ನಿಮಿಷ ಅದನ್ನು ಬೇಯೋಗಿ ಬಿಟ್ಬಿಡೋಣ. ಒಂದು 2 ನಿಮಿಷ ಆದಮೇಲೆ ನಾವು ಈ ಥರ ಫ್ಲಿಪ್ ಮಾಡ್ಕೊಳ್ಳೋಣ. ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾರ್ನ್ ಪಕೋಡ ರೆಡಿ ಆಗ್ತಾ ಇದೆ ಅಂತ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಕಾರ್ನಲ್ಲಿ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಪಕೋಡ. ಒಂದ್ಸಲ ನೀವು ಟ್ರೈ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ. ಈಗ ಇದನ್ನು ಗೋಲ್ಡನ್ ಕಲರ್ ಬ್ರೌನ್ ಟರ್ನ್ ಆಗೋವರೆಗೂ ನಾವು ಫ್ಲಿಪ್ ಮಾಡಿಕೊಂಡೇ ಬೇಯಿಸ್ಬೇಕು. ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಪಕೋಡ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ. ನೀವು ಯೂಶ್ವಲಿ ನಾ ಪಕೋಡ ತಿನ್ನಬೇಕು ಅನಿಸ್ದಾಗೆಲ್ಲ ನಾವು ಈರುಳ್ಳಿ ಪಕೋಡನೇ ಮಾಡೋದು. ಎಂಥ ಟೈಮಲ್ಲಿ ನೀವು ಸ್ವೀಟ್ ಕಾರ್ನ ಯೂಸ್ ಮಾಡಿಕೊಂಡು ಪಕೋಡ ಮಾಡಿದ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ತುಂಬ ಒಳ್ಳೆಯ ರೆಸಿಪಿ ಇದು. ಒಂದ್ಸಲ ಟ್ರೈ ಮಾಡಿ. ಈಗ ನೋಡಿ ಫೈನಲಾಗಿ ಗೋಲ್ಡನ್ ಕಲರ್ ಟರ್ನ್ ಆಗಿದೆ. ಈಗ ನೋಡ್ತಾ ಇದ್ರಲ್ಲಿ ಇಷ್ಟು ಟರ್ನ್ ಆಗೋವರೆಗೂ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಕೊಬೇಕು. ಆವಾಗಲೇ ನಮಗೆ ಆ ಕ್ರಿಸ್ಪಿನೆಸ್ ಬರೋದು. ಈಗ ಫೈನಲಾಗಿ ಪಕೋಡ ರೆಡಿಯಾಗಿದೆ. ಇವಾಗ ಒಂದು ಪ್ಲೇಟಿಗೆ ಇದನ್ನ ತೆಗೆದಿಟ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಕಾರ್ನೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ ಈ ಪಕೋಡ. ಒಂದ್ಸಲ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇವಾಗ ಎಲ್ಲನೂ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟ್ ನಾನು ಇನ್ನೊಂದು ಸೆಟ್ ಕೂಡ ಬಿಟ್ಬಿಡ್ತೀನಿ, ಇಲ್ಲಾಂದರೆ ಅದು ಸಾಫ್ಟಾಗಿ ನಮಗೆ ಪಕೋಡ ಚೆನ್ನಾಗಾಗಲ್ಲ. ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಸಲ ಕೂಡ ನಾವು ಪಕೋಡನ ಮಾಡ್ಕೊಳ್ಳೋಣ. ಇವಾಗ ಆಯಿಲ್ ಆಲ್ರೆಡಿ ಬಿಸಿ ಇರುತ್ತೆ. ಸೊ ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟರೆ ಒಳ್ಳೆಯದು, ಹಾಕ್ಬೇಕಾದ್ರೆ ಆಮೇಲೆ ಬೇಕಾದರೆ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ಈಗ ನೋಡಿ ಮತ್ತೆ ಒಂದು ಸಲ ನಾನು ಮಿಕ್ಕಿರೋ ಅಂಥ ಪಕೋಡ ಬ್ಯಾಟರ್ನ ಆಯಿಲ್ಗೆ ಬಿಡ್ತಾ ಇದ್ದೀನಿ. ಎಲ್ಲನೂ ಒಂದೇ ಸಲ ಬಿಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ ಗೋಲ್ಡನ್ ಕಲರ್ ಟರ್ನ್ ಆಗೋವರೆಗೂ ಬಿಟ್ಟು ನೆಕ್ಸ್ಟ್ ನಾವು ಇದನ್ನು ಮಾಡ್ಕೊಳ್ಳೋ. ಒಂದು 1/2 ಗಂಟೆ ಇದ್ದರೆ ಸಾಕು, ನಮಗೆ ಈಸಿಯಾಗಿ ಕ್ರಿಸ್ಪಿಯಾಗಿ ಪಕೋಡನ ಮಾಡ್ಕೊಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಿಗೆ ಇದು ಬೆಸ್ಟ್ ರೆಸಿಪಿ. ಎಷ್ಟು ಈಸಿಯಾಗಿ ಪಕೋಡನ ಮಾಡ್ಕೊಬೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಮತ್ತು ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಈಗ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋಸ್ನೂ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ಸ್ ಬರುತ್ತೆ. ಈಗ ನೋಡ್ತಾ ಇದ್ದೀರಲ್ಲ ಒಂದನ್ನು ನಾನು ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಪ್ಲೀಸ್ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್.